ಬರುವ ಭಾನುವಾರ ಪ್ರಾಯ ಏಕಾದಶಿ. ಆದರೆ ದೇವರು ಒಂದು ಕರಾರು ಮಾಡಿದ್ದಾನೆ, ಅದನ್ನು ಮರೆಯಬೇಡಿ. ಹದಿನೈದು ದಿವಸಗಳಲ್ಲಿ 14 ದಿವಸ ನಿಮಗೆ ಯಥೇಚ್ಛವಾಗಿ ತಿನ್ನುವುದಕ್ಕೆ ಮೇಯುವುದಕ್ಕೆ ಬಿಟ್ಟಿದ್ದಾನೆ. ಏನು ಬೇಕಾದನ್ನು ತಿನ್ನಬಹುದು, ಎಷ್ಟು ಬೇಕಷ್ಟು ಮೇಯಬಹುದು, ಯಾವ ನಿರ್ಬಂಧಗಳಿಲ್ಲ. ಆದರೆ ಒಂದು ದಿನ ಏಕಾದಶಿ ಮಾತ್ರ ಕಡ್ಡಾಯವಾಗಿ ಉಪವಾಸ ಮಾಡಲೇಬೇಕು. ಅದರ ಅವಶ್ಯಕತೆ, ಅದರ ಮಹಿಮೆಯನ್ನ ಪ್ರತಿಯೊಬ್ಬರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇನ್ನೇನು ನಾನು ಮತ್ತೆ ಹೇಳಬೇಕಾಗಿಲ್ಲ. ಯಾವ ದೇವರು ನಮಗೆ ಇಷ್ಟೆಲ್ಲ ಆಹಾರ ಸೃಷ್ಟಿ ಮಾಡಿಕೊಟ್ಟು ನಮಗೋಸ್ಕರ ಇಡೀ ವಿಶ್ವವನ್ನೇ ಮಾಡಿಕೊಟ್ಟಿದ್ದಾನೆ, ಅಂಥ ದೇವರು ಹೇಳ್ತಾನೆ, ನಿನ್ನ ಹಿತಕ್ಕಾಗಿ, ನಿನ್ನ ಒಳಿತಿಗಾಗಿ, ನಿನ್ನ ಉದ್ಧಾರಕ್ಕೆ, ನಿನ್ನ ಆರೋಗ್ಯಕ್ಕೆ, ನಿನ್ನ ಪ್ರಗತಿಗಾಗಿ, ನಿನ್ನ ಆತ್ಮಬಲ, ನಿನ್ನ ಮನೋಬಲಕ್ಕಾಗಿ ಒಂದು ದಿನ ನೀನು ಉಪವಾಸ ಮಾಡು. ನೀನು ಏನೆಲ್ಲ ಸಾಧನೆ ಮಾಡಬಹುದು, ಎಂಥವನ್ನೂ ನೀನು ಅಚೀವ್ ಮಾಡುವುದಕ್ಕೆ ಸಾಧ್ಯ ಇದೆ. ಇದನ್ನು ಭಗವಂತ ಘಂಟಾಘೋಷವಾಗಿ ಹೇಳುತ್ತಾನೆ. ಯಾವ ವ್ಯಕ್ತಿ ನಿಮಗೆ ಇರುವುದಕ್ಕೆ, ಕೂಡುವುದಕ್ಕೆ ಮನೆಯಲ್ಲಿ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾನೆ, ಅಂಥ ವ್ಯಕ್ತಿ ಒಂದು ಸ್ವಲ್ಪ ನನಗೂ ಕೂಡ್ಲಿಕ್ಕೆ ಅವಕಾಶ ಕೊಡು ಅಂತ ಕೇಳಿದ್ರೆ ಸರಿಯೋದಿಲ್ಲ, ಕೂತಲ್ಲಿ ಹೀಗೆ ಕೂಡ್ತೇನೆ ದೇವ ಕೂತಾಗಿ ಅಂದ್ರೆ ಎಂತ ಮೂರ್ಖ ಅಂತ ಬೈತಾರೆ ನೋಡುವ ಜನ. ಅಲ್ಲ, ನಿನಗೆ ಅಕಾಮಿಡೇಟ್ ಮಾಡಿದವರೇ ಅವರು, ಅವರೊಂದು ಸ್ವಲ್ಪ ಸರಿ ನಾನು ಕೂಡ್ತೇನೆ ಅಂದ್ರೆ ನೀನು ಸ್ಥಳ ಕೊಡೋದಿಲ್ಲ ಅಲ್ಲ ಅಂತ. ಹಾಗೆ ನಿಮಗೆ 14 ದಿವಸ ಯಥೇಚ್ಛವಾಗಿ ತಿನ್ನೋದಕ್ಕೆ 360 ದಿವಸಗಳಲ್ಲಿ 24 ದಿವಸ ಬಿಟ್ಟು ಉಳಿದ ದಿವಸ ನಿಮಗೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಯಥೇಚ್ಛವಾಗಿ ಉಂಡು ತಿಂದು ಮೆರೆಯುವುದಕ್ಕೆ ಮಜಾ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಟ್ಟವನೇ ಆ ದೇವರು. ಹೊರಗೆ ಆಹಾರ ಕೊಟ್ಟವನು ಅವನು, ಈ ದೇಹ ಕೊಟ್ಟವನು ಅವನು, ಅವುಗಳ ಸಂಯೋಜನೆ ಮಾಡಿಸುವವನು ಅವನು. ಇಷ್ಟೆಲ್ಲ ಮಾಡಿದ ದೇವರು ಹೇಳ್ತಾನೆ ಒಂದು ದಿವಸ ಅದು ಹರಿದಿನ, ನನಗಾಗಿ ಸೇರೆ ಮಾಡು. ಅವತ್ತೊಂದು ದಿವಸ ನೀನೇನೇನೇನು ತಿನ್ಬೇಡ, ಇನ್ನು 14 ದಿವಸ ನಿನಗೆ ಬಿಟ್ಟಿದ್ದೇನೆ, ಒಂದು ದಿವಸ ನನಗೆ ಜಾಗ ಕೊಡು. ಅದಕ್ಕೆ ಹರಿದಿನ ಅಂತ ಹೆಸರು. ಅವತ್ತೊಂದು ದಿವಸ ನನಗಾಗಿ ನೀನು ಆಹಾರ ಸ್ವೀಕಾರ ಮಾಡಬೇಡ ಅಂತ ಹೇಳಿದರೆ ಅಷ್ಟು ನಾವು ಕೇಳೋದಿಲ್ಲ ಅಂದ್ರೆ ಕೃತಜ್ಞರಲ್ಲದೆ. ಶಾಸ್ತ್ರ ಹೇಳುತ್ತದೆ ಆಯುರ್ವೇದ, ಮನುಷ್ಯನಿಗೆ ಇರುವ ಸಾವಿರಾರು ರೋಗಗಳಿಗೆ ದೊಡ್ಡ ಔಷಧಿ ಅದು ಏಕಾದಶಿ. ಲಂಘನಂ ಪರಮೌಷಧಂ. ಉಪವಾಸ ಇದು ಬಹಳ ದೊಡ್ಡ ಔಷಧ. ವಿವಿಧ ವಿಚಿತ್ರವಾದ ಅವನ ಹೊಟ್ಟೆಯ ರೋಗಗಳಿರಬಹುದು, ಬೇರೆ ರೋಗಗಳಿರಬಹುದು, ಆ ಎಲ್ಲ ರೋಗಗಳಿಗೆ ಮೂಲಭೂತವಾದ ಔಷಧಿಯ ಉಪವಾಸ. ಅಂತಹ ಉಪವಾಸವನ್ನ ನಮ್ಮ ಆರೋಗ್ಯಕ್ಕಾಗಿ ದೇವರು ನಮಗೆ ಹೇಳಿದ್ದಾರೆ. ಯಾರತರವಾಗೂ ಕಾಯ್ತಾ ಇರ್ತೀರಿ, ನಿಮ್ಮವರು ಬರ್ತಾರೆ ಅಂದ್ರೆ ಈಗ ಬರ್ತಾರೆ, ಆಗ ಬರ್ತಾರೆ, ಅವರು ಬಂದ್ಮೇಲೆ ಊಟ ಮಾಡಬೇಕು ಅಂತ ಅಡಿಗೆ ಮಾಡಿ ಮುಚ್ಚಿಟ್ಕೊಂಡು ಕಾಯ್ತಾ ಇರ್ತಾನೆ ಬಾಗಿಲು ನೋಡ್ತಾ ನೋಡ್ತಾ ನೋಡ್ತಾ. ಇಡೀ ಊರೊಳಗಿದ್ದ ಎಲ್ಲಾ ಕಾರುಗಳು, ಎಲ್ಲಾ ರಿಕ್ಷಾಗಳು ಎಲ್ಲವೂ ಬಂದು ಹೋಗ್ತಾ ಇರ್ತದೆ. ಆದರೂ ಇವನು ಊಟ ಮಾಡೋದಿಲ್ಲ. ತನ್ನ ಮಗ ಬರಬೇಕು ಅಥವಾ ತನ್ನ ಹೆಂಡತಿ ಬರಬೇಕು, ತಮ್ಮವರು ಬರಬೇಕು ಅನ್ನೋದಕ್ಕಾಗಿ ಕಾಯ್ತಾ ಇರ್ತಾನೆ. ಅದು ಪ್ರೀತಿಯ ಸಂಕೇತ. ಅವರು ಇವನಿಗಾಗಿ ಮಾಡಿದ ತ್ಯಾಗಕ್ಕೆ ಇವನು ಮಾಡುವಂತಹ ಒಂದು ತ್ಯಾಗದ ಪ್ರತೀಕ ಅದು ಉಪವಾಸ, ಬೇರೆ ಇನ್ನೇನಲ್ಲ. ನಿಮ್ಮ ಮಕ್ಕಳಿಗಾಗಿ, ತಂದೆ ತಾಯಿಗಳಿಗಾಗಿ ಅಥವಾ ಹೆಂಡತಿಗಾಗಿ, ನಿಮ್ಮ ಗೆಳೆಯನಿಗಾಗಿ ಅವರು ಮಾಡಿದ ಒಂದು ತಾತ್ಕಾಲಿಕವಾದ ಸಣ್ಣ ಉಪಕಾರವನ್ನ ನೆನೆಸಿಕೊಂಡು ನಿಮ್ಮ ಒಂದು ತ್ಯಾಗವನ್ನ ಈ ರೀತಿ ಉಪವಾಸದಿಂದ ತೋರಿಸುವುದಾದರೆ ಅನಂತ ಉಪಕಾರ ಮಾಡಿದ, ಅನಾದಿ ಕಾಲದಿಂದ ನಮ್ಮ ದೇಹದೊಳಗಿದ್ದು ಜೀವಸ್ವರೂಪದಲ್ಲಿದ್ದು ನಿಯಮನ ಮಾಡುವ ಇಡೀ ವಿಶ್ವವ್ಯಾಪಿಯಾದ ಆ ಭಗವಂತನಿಗಾಗಿ ಒಂದು ದಿನ ನಾವು ಉಪವಾಸ ಇದ್ದು ಅವನಿಗಾಗಿ ಕಾಯೋದಿಲ್ಲ. ಅವನು ನಮ್ಮ ಮನಸ್ಸಿನ ಮಂದಿರಕ್ಕೆ ಬರಬೇಕಾಗಿದೆ. ದೇವರು ನಮ್ಮ ಮನಸ್ಸೆಂಬ ಮಂದಿರಕ್ಕೆ ಬರುವುದಕ್ಕಾಗಿ ನಾವು ಅವನಲ್ಲಿ ಭಕ್ತಿ ಮಾಡ್ತೇವೆ ಅಂತ ಅವನಿಗೆ ಗೊತ್ತಾದರೆ ತಾನೇ ಅವನು ನಮ್ಮ ಹತ್ರ ಬರೋದು. ನಾವು ಭಕ್ತಿ ಮಾಡ್ತೇವೆ, ಪ್ರೇಮ ಮಾಡ್ತೇವೆ ಅಂತ ತೋರಿಸೋದು ಹೇಗೆ? ಊಟ ಮಾಡಿಕೊಂಡು ಮುಸುಕು ಹಾಕೊಂಡು ಮಲ್ಕೊಂಡ್ರೆ ಎಷ್ಟು ಪ್ರೀತಿ ನಿಮ್ಮ ಸಲುವಾಗಿ ನನಗೆ? ಅದು ಹೇಗೆ ನೀವು ಬರ್ತೀರಿ ಅಂತ ಗೊತ್ತಾಯ್ತು ಪಾಪ, ಅದಕ್ಕೇನೆ ನಾನು ಬೇಗ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದೇನೆ.
ಯಾರು ಬರ್ತಾರೆ ನಿಮ್ಮನೆಗೆ? ಮಾಡಿಟ್ಟುಕೊಂಡು ಕಾಯ್ತಾ ಊಟ ಮಾಡದೆ ಮನೆಯವರೆಲ್ಲ ದಾರಿ ಕಾಯ್ತಾ ಕುಳಿತಿದ್ರೆ ಅದು ಪ್ರೀತಿ ಅಂತ ಅರ್ಥ. ದೇವರು ನಮ್ಮ ಮನಸ್ಸಿನ ಮಂದಿರಕ್ಕೆ ಬರಬೇಕು ಅಂತ ಅಪೇಕ್ಷೆ ಇದ್ರೆ ಕೇವಲ ದೇವರನ್ನ ಬಾಬಾ ಅಂತ ಕರೆದ್ರೆ ಬರುವುದಿಲ್ಲ. ಭಗವಂತನಿಗಾಗಿ ನಾವು ಕಾಯಬೇಕು, ಅವನು ಬರೋವರೆಗೆ ಉಪವಾಸ ಇರಬೇಕು. ಅದು ಧ್ರುವರಾಜರು ಮಾಡಿದರು. ದೇವರು ಪ್ರತ್ಯಕ್ಷ ಆಗೋವರೆಗೆ ಉಪವಾಸ ಇದ್ದು ದೇವರನ್ನ ಕಂಡೇ ನಾನು ಆಹಾರ ತಗೊಳ್ತೇನೆ ಎಂದರು. ಆ ಯೋಗ್ಯತೆ ನಮ್ಮದಲ್ಲ. ದೇವರು ಹೇಳಿದ ಕನಿಷ್ಠ ಪಕ್ಷ 15 ದಿನಕ್ಕೆ ಒಂದು ದಿನ ಆದರೂ ನೀನು ಉಪವಾಸ ಮಾಡು, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ನಾನು ತಿಳಿದುಕೊಳ್ತೇನೆ ಅಂತ. ಅಷ್ಟಕ್ಕಾದರೂ ನಾವು ತಯಾರಾಗದೇ ಇದ್ರೆ ಯಾವ ವಿಶ್ವಾಸ ದೇವರು ನಮ್ಮ ಮೇಲೆ ಮಾಡಲಿಕ್ಕೆ ಸಾಧ್ಯ? ಕೃತಜ್ಞರಾಗಬೇಡಿ, ಆತ್ಮಬಲವನ್ನು ಬೆಳೆಸಿಕೊಳ್ಳಿ. ಮನುಷ್ಯನಿಗೆ ಇವತ್ತು ದುರಭ್ಯಾಸ ಅಂದ್ರೆ ಕೆಲವರಿಗೆ ಏನೇನೋ ಗುಟ್ಕಾ ತಿನ್ನುವ ಚಟ, ಇನ್ಯಾವ್ದಾದ್ರೂ ಬೇರೆ ಬೇರೆ ತರಹದ ಡ್ರಗ್ಗಳನ್ನು ತೆಗೆದುಕೊಳ್ಳುವ ಚಟಗಳಿವೆ, ವಿವಿಧವಾದಂತಹ ವ್ಯಸನಗಳಿಗೆ ಬಲಿಯಾಗಿರ್ತಾರೆ. ಅವುಗಳಿಲ್ಲೇ ಇದ್ರೆ ನಾವು ಬದುಕೋದೇ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಕೆಲವರು ತಿಳಿದಿದ್ದಾರೆ. ಮನುಷ್ಯನಿಗೊಂದು ಆತ್ಮಸ್ಥೈರ್ಯವನ್ನ ಕೊಡುವಂತಹ ಉತ್ತಮ ಸದ್ಗುಣಿಯಾಗಿ ಮಾಡುವಂತಹ ಒಂದೇ ಒಂದು ದೊಡ್ಡ ಅಸ್ತ್ರ ಅಂದ್ರೆ ಅದು ಏಕಾದಶಿಯ ಉಪವಾಸ. ಧೈರ್ಯದಿಂದ ಏಕಾದಶಿಯ ಉಪವಾಸವನ್ನ ಮಾಡಿ ನೋಡಿ, ಒಂದೇ ಸಲ ಮಾಡಿ ನೋಡಿ. ಓಹೋ, ಏನೂ ತಿನ್ನದೆ ನಾನು ಬದುಕಬಹುದೇ? ಇಲ್ಲಿ ಬೇಕು ಅಂದ್ರೆ ಎದ್ದು ನಿಲ್ತಾರೆ ವಿದ್ಯಾರ್ಥಿಗಳು, ಇಲ್ಲಿದ್ದಾರೆ ಜಿಲ್ತುಗಳು. 6 ವರ್ಷ 8 ವರ್ಷದ ಮಕ್ಕಳು 2 ದಿನ ಪೂರ್ಣವಾಗಿ ಒಂದು ಹನಿ ನೀರು ಕುಡಿಯದೆ ಉಪವಾಸ ಮಾಡ್ತಾರೆ. ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಉಪವಾಸ ಮಾಡುವ ಆತ್ಮಸ್ಥೈರ್ಯ ಇದೆ, ಧೈರ್ಯ ಇದೆ, ವಿಶ್ವಾಸ ಇದೆ ಅಂದ್ರೆ ಯಾಕೆ ಇಷ್ಟು ದೊಡ್ಡವರಾಗಿ ಬೆಳೆದು ಇಂತಹ ದೇಹದಾರ್ಢ್ಯ ಎಲ್ಲ ಇದ್ದು ಭಾರೀ ಗಟ್ಟಿಮುಟ್ಟಿಯಾಗಿ ಎತ್ತರ ಆಗಿ ದೇಹವನ್ನು ಬೆಳೆಸಿಕೊಂಡು ದೇವರು ಕೊಟ್ಟ ಶಕ್ತಿ ಇದ್ದ ಮೇಲೆ ಆ ಆತ್ಮಸ್ಥೈರ್ಯ ಇಲ್ಲ. ಒಂದ್ ತಾಸು ಊಟ ಲೇಟ್ ಆಗ್ತದೆ ಅಂತಂದ್ರೆ ಕೆಲವರು ಬರೋದೇ ಬಿಟ್ಟು ಬಿಡ್ತಾರೆ. ಏನಿನ್ನದು, ಎಲ್ಲಿ ಧ್ರುವರಾಯರು, ಎಲ್ಲಿ ತಪಶ್ಚರ್ಯ, ಎಲ್ಲಿ ಸಾಧನೆ, ದೇವರನ್ನ ಕಾಣೋದೇನು? ಯಾಕೆ ಸ್ಥೈರ್ಯ ಇಲ್ಲ ಕೇಳಿ. ಯಾರಾದರೂ ಏಕಾದಶಿ ಉಪವಾಸ ಮಾಡುವ ವ್ಯಕ್ತಿಗಳಿಗೆ ಕೇಳಿ, ಸ್ವಲ್ಪ ಲೇಟ್ ಆಗ್ತದೆ, ಏನ್ ಎಷ್ಟೊತ್ತಾದ ಏಕಾದಶಿನಿ ಮಾಡೋರಿಗೆ ನಮಗೆ ಇದೇನು ಅಂದ್ಬಿಡ್ತಾರೆ ಸಹಜವಾಗಿ. ಅವರಿಗೆ ಅದೇನು ಅನಿಸೋದೇ ಇಲ್ಲ. ನಿತ್ಯ ತಿನ್ನುವ ಅನ್ನವನ್ನೇ ಬಿಟ್ಟರೆ ಅವರಿಗೇನು ಅನಿಸೋದಿಲ್ಲ. ಇನ್ನು ಆ ಈ ಚಟಗಳನ್ನ ಹವ್ಯಾಸಗಳನ್ನ ಹಾಕಿಕೊಂಡು ಅದನ್ನು ಬಿಟ್ಟರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತಪ್ಪು ತಿಳುವಳಿಕೆ ಇದೆಲ್ಲ. ಕಾಸು ಇಲ್ಲದೇ ಇದ್ರೆ ಬದುಕೋ ಹಾಗಿಲ್ಲ, ಚಹಾ ಇಲ್ಲದೇ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಪಾನ್ ಪರಾಗಿಲ್ಲದೇ ಇದ್ರೆ ಬದುಕೋದೇ ಇಲ್ಲ, ಗುಟ್ಕಾ ಇಲ್ಲದೇ ಇದ್ರೆ ಬದುಕೋದೇ ಇಲ್ಲ. ಇವೆಲ್ಲ ತಾವೇ ತಾವು ನಿರ್ಧಾರ ಮಾಡಿಕೊಂಡಂತಹ ಫಿಲಾಸಫಿಗಳು. ಮನುಷ್ಯನಿಗೆ ಈ ಎಲ್ಲ ದುರ್ವ್ಯಸನಗಳಿಂದ ಮುಕ್ತನಾಗಿ, ನಾನು ಆತ್ಮ, ನನ್ನ ಮನೋಬಲದಿಂದ ನಾನು ಏನಾದರೂ ಮಾಡಬಲ್ಲೆ, ಮಹಾಶಕ್ತಿ ನನ್ನಲ್ಲಿದೆ ಎನ್ನುವ ಒಂದು ವಿಲ್ ಪವರ್ ಬೆಳೆಸುವಂತಹ ಒಂದು ದೊಡ್ಡ ಶಕ್ತಿ ಅದು ಏಕಾದಶಿಯ ಉಪವಾಸದಲ್ಲಿ ಮಾಡಿ. ಪ್ರತಿಯೊಬ್ಬರು ಏಕಾದಶಿಯ ಉಪವಾಸವನ್ನ, ಮುಂದಿನ ಭಾನುವಾರವೇ ನಿಮ್ಮ ಭೇಟಿ ಇದೆ, ಏಕಾದಶಿಯ ಉಪವಾಸ ತಿಂದು ಬರಬೇಡಿ. ನೀವು ತಿಂದು ಬಾಯಿ ಒರೆಸಿಕೊಂಡು ತಿಕ್ಕೊಂಡು ಸೋಪಸ್ಕೊಂಡು ಬಂದ್ರು ಯಾರು ತಿಂದಿದ್ದೀರಿ ಅಂತ ಬೇಕಾದ್ರೆ ಹೇಳ್ತೇನೆ. ಬಟ್ಟು ಮಾಡಿಸಿ ಯಾರೂ ಮೋಸ ಮಾಡಬೇಡಿ, ಸುಳ್ಳು ಮಾತನಾಡಬೇಡಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಬೆಳಿಗ್ಗೆ 8 ಗಂಟೆವರೆಗೇನೆ ಮಾಡಿ ಕೆಲವರಿಗೆ ಹಸಿವೆ ಆಗ್ಬಾರ್ದು, 12 ಗಂಟೆವರೆಗೆ ಮಾಡ್ಲಿಕ್ಕೆ ಆಗ್ಬೋದು, 3, 4, 5, 6 ಪ್ರಾಮಾಣಿಕ ಪ್ರಯತ್ನ ಮಾಡಿ. ಕೈ ಮೀರಿದಾಗ ಏನೋ ಸ್ವೀಕಾರ ಮಾಡಿದ್ರೆ ಮತ್ತೆ 2ನೇ ಏಕಾದಶಿ ಇನ್ನೊಂದು ಸ್ವಲ್ಪ ಹೆಚ್ಚು ಹೊತ್ತು ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ಚಿಕ್ಕವರ ದೃಷ್ಟಿಯಲ್ಲಿ ಹೇಳಿದೆ. ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ, ಏನೇನೇನೇನೂ ರೋಗ ಆಗುವುದಿಲ್ಲ, ಯಾವ ದಾಡಿಗೆ ಆಗುವುದಿಲ್ಲ. ಧೈರ್ಯದಿಂದ ಮನಸ್ಸು ಮಾಡಿ, ಹೌದು ನಾನು ಮಾಡಿಯೇ ತೀರ್ತೇನೆ. ಹೆಣ್ಣು ಮಕ್ಕಳಿರ್ಬೋದು, ಪುರುಷರಿರ್ಬೋದು, ವೃದ್ಧರಿರಬಹುದು, ಯುವಕರಿರಬಹುದು, ಯುವತಿಯರೇ ಇರಬಹುದು, ಧೈರ್ಯದಿಂದ ಮನಸ್ಸು ಮಾಡಿ. ಈ ವಿಷಯದಲ್ಲಿ ನಿಮ್ಮ ತಂದೆ ತಾಯಿ ಬೇಕಾದ ಹೇಳ್ಬೋದು, ಏ ನೀನು ಮನೆ ಹಿರಿಯರು ನಾವೇ ಮಾಡೋದಿಲ್ಲ, ನೀ ಏನ್ ಮಾಡ್ತೀವಿ, ನೀವು ಮಾಡಿ ನಾವು ಮಾಡ್ತೇವೆ ಅಂತ ಹೇಳಿ ಉಪವಾಸದ ವ್ರತವನ್ನ ಮಾಡಿ.
ದೇವರಿಗಾಗಿ ನಾನು ಇವತ್ತು ಆಹಾರ ತ್ಯಾಗ ಮಾಡಿದ್ದೇನೆ ಎನ್ನುವ ಭಾವನೆ ಮನಸ್ಸಿನಲ್ಲಿ ಇರಲಿ. ನಾನು ಮಹಾ ಆತ್ಮ ಸಾಮರ್ಥ್ಯವನ್ನು ಪಡೆದುಕೊಳ್ತಾ ಇದ್ದೇನೆ ಎನ್ನುವ ಭಾವನೆ ಇರಲಿ. ಹೆಜ್ಜೆ ಹೆಜ್ಜೆಗೆ ಕುಳಿತರೆ ನಿಂತರೆ ನಾನು ಪಾಪ ಮಾಡಿದ್ದೇನೆ. ಕೇಳಿದ್ದೀರಿ ನೀವು ಧರ್ಮವನ್ನ ಇಷ್ಟೊತ್ತು, ಎಷ್ಟು ಧರ್ಮಗಳಿವೆ, ಎಷ್ಟು ಶಾಸ್ತ್ರಗಳು ಹೇಳಿವೆ, ಎಷ್ಟು ಕರ್ತವ್ಯ ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಒಂದೂ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಹಾಪಾಪಿ ನಾನು. ಅಷ್ಟೆಲ್ಲಾ ಪಾಪಗಳಿಗಿರುವ ಒಂದೇ ಒಂದು ಪ್ರಾಯಶ್ಚಿತ್ತ. ಮನುಷ್ಯ ದುಃಖದಿಂದಿದ್ದಾನೆ, ದುಃಖಕ್ಕೆ ಕಾರಣ ಏನು? ಪಾಪಗಳು. ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಿರುವ ದಾರಿ ಏನು? ಅದು ಪ್ರಾಯಶ್ಚಿತ್ತ. ಏನು ಪ್ರಾಯಶ್ಚಿತ್ತ? ಅದೇ ಏಕಾದಶಿ ಉಪವಾಸ, ಅದೇ ಗಾಯತ್ರಿಯ ಜಪ. ಸಾವಿರ ಸಾವಿರ ಪಾಪಗಳನ್ನು ಸುಟ್ಟು ಬೆಂಕಿ ಹಚ್ಚುವುದಕ್ಕೆ ಒಂದೇ ಒಂದು ಉಪಾಯ, ಅದು ಏಕಾದಶಿಯ ಉಪವಾಸ. ಕುಳಿತಲ್ಲೇನೆ ಬೇಕಾದಷ್ಟು ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಈ ಬಿಸಿ ಲೈಫ್ ಒಳಗೆ ನೀವು ತೀರ್ಥಯಾತ್ರೆಯನ್ನು ಮಾಡಿದ್ದೀರಿ. ಇಲ್ಲಿ ಬಂದು ವಿದ್ಯಾಪೀಠಕ್ಕೆ ಬಂದು ಒಂದಿಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಲಿಕ್ಕೆ ಆಗೋದಿಲ್ಲ. ಇನ್ನು ಕಾಶಿ ಗಯಾ ಪ್ರಯಾಗ ಬದರಿ ಮತ್ತೆ ಫೋಟೋ ನೋಡ್ತೀರ ಅಷ್ಟೇ ಲ್ಯಾಪ್ಟಾಪ್ ಒಳಗೆ. ಒಂದು ಏಕಾದಶಿ ಉಪವಾಸ ಮಾಡಿದರೆ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿದ ಸ್ನಾನ ಮಾಡಿದ ಮಹಾಪುಣ್ಯ ಬರುತ್ತೆ. ಬಿಟ್ರೆ ಪ್ರಪಂಚದೊಳಗೆ ಇರುವ ಎಲ್ಲಾ ಪಾಪಗಳನ್ನು ಮಾಡಿದ ಮಹಾಪಾಪ ಇದೆ. ಗೋಹತ್ಯ, ಸ್ತ್ರೀಹತ್ಯ, ಬ್ರಹ್ಮಹತ್ಯ ಎಲ್ಲಾ ಮಾಡಿದರೆ ಏನು ಪಾಪ ಬರಬೇಕು? ಇಷ್ಟೊತ್ತು ಕೇಳಿದ್ರಲ್ಲ, ಮೂರು ವರ್ಷದ ಕೂಸನ್ನ ಕೊಂದು ತಿಂದು ತಾಯಿ ಅಂದ್ರೆ ಅಯ್ಯೋ ಅಂತ ಎಲ್ಲರೂ ಅಂದ್ರೆ, ಅಯ್ಯೋ ಏಕಾದಶಿ ತಿಂದ್ರೆ ಅದ್ರ ಅಪ್ಪನಂತ ಮಹಾಪಾಪ ನೀವು ಮಾಡೋದು. ವರಂ ಸಮಾತೃ ಗಮನಂ ವರಂ ಗೋಮಾಂಸ ಭಕ್ಷಣಂ, ಆಕಳಿನ ಮಾಂಸ ತಿನ್ನುವುದು, ಮಾತೃ ಗಮನ ಮಾಡುವುದು, ಸ್ತ್ರೀಹತ್ಯ, ಬ್ರಹ್ಮಹತ್ಯ ಎಲ್ಲಾ ದುಷ್ಟವಾದ ಸುಳ್ಳು, ಮೋಸ, ವಂಚನೆ ಎಲ್ಲಾ ಪಾಪಗಳು ಒಂದು ತುತ್ತು ಒಂದು ಹನಿ ನೀರು ಬಾಯಿಯಲ್ಲಿ ಹೋದರೆ ಏಕಾದಶಿ ದಿವಸ ಅಷ್ಟು ಪಾಪಗಳು ಬರುತ್ತದೆ. ಉಪವಾಸ ಮಾಡಿದರೆ ಜನ್ಮಾಂತರದಲ್ಲಿ ಮಾಡಿದ ಅಂತಹ ಎಲ್ಲಾ ಪಾಪಗಳು, ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಶುದ್ಧವಾಗ್ತವೆ. 14 ದಿನ ನೀವು ಮಾಡಿದ ಪಾಪ ಎಲ್ಲ ಏಕಾದಶಿಯ ಉಪವಾಸದಿಂದ ಪರಿಹಾರ ಮಾಡಿಕೊಳ್ಳಬಹುದು. ಏಕಾದಶಿಯ ಉಪವಾಸ ನಮ್ಮ 11 ಇಂದ್ರಿಯಗಳಿಂದ ಮಾಡಿದ ಪಾಪಗಳನ್ನು ಕಳೆದು ಹಾಕುವಂತಹ, ಪಾಪಗಳನ್ನು ತೊಳೆಯುವುದಕ್ಕೆ, ಪುಣ್ಯವನ್ನು ತಂದುಕೊಡುವುದಕ್ಕೆ ಬಹಳ ದೊಡ್ಡದಾದಂತಹ ಸುಲಭವಾದ ಸಾಧನೆ. ಏನ್ ಖರ್ಚಿದೆ? ಖರ್ಚು ಉಳಿತಿದೆ. ಎಷ್ಟು ಸಾಧ್ಯವೋ ಅಷ್ಟು ದುಡ್ಡು ಉಳಿಸಬೇಕು, ಹಣ ಉಳಿಸಬೇಕು ಉಳಿಸಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀರಲ್ಲ. ಹೊಸ 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 ಸ್ಕೀಮು, ಓ ಈ ಸ್ಕೀಮ್ ಒಳಗೆ ಇನ್ನೂ ನಮಗೆ ಇಷ್ಟು ಸೇವ್ ಆಗತ್ತ, 1,000 ರೂಪಾಯಿ ಜಾಸ್ತಿ ಉಳಿಸಿದ, ಹಾಗಾದ್ರೆ ಅಲ್ಲೇ ಇನ್ವೆಸ್ಟ್ ಮಾಡೋಣ ಅಂತ. ಹಾಗಾದ್ರೆ ಏಕಾದಶಿ ಸ್ಕೀಮಿನೊಳಗೆ ನಿಮ್ಮ ಬಹಳಷ್ಟು ಹಣ ಉಳಿತದೆ. ಇಡೀ ಮನೆಯೊಳಗಿದ್ದವರೆಲ್ಲರೂ ಉಪವಾಸ ಮಾಡಿದರೆ ಎಷ್ಟು ದೊಡ್ಡ ಉಳಿತಾಯ, ಎಷ್ಟು ದೊಡ್ಡ ಬಚತ್ ಆಗತ್ತೆ. ಅವಶ್ಯವಾಗಿ ಎಲ್ಲರೂ ಕೂಡ ಏಕಾದಶಿಯ ಉಪವಾಸವನ್ನ ಮಾಡಲೇಬೇಕು. ಮುಂದೆ ಬರುವ ಏಕಾದಶಿಯಲ್ಲಿ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಏಕಾದಶಿ ಉಪವಾಸ ಮಾಡಿಕೊಂಡು, ಉತ್ಸಾಹ ನಿಮ್ಮದು ಕುಗ್ಗಿದ್ರೂ ಅಡ್ಡಿ ಇಲ್ಲ, ಜೋರು ಮುಖ ಹಾಕೊಂಡು ಬಂದರೂ ಅಡ್ಡಿ ಇಲ್ಲ, ಬಹಳ ಸಕ್ಸಸ್ ಆದ ಹಾಗೆ ನಮ್ಮ ಈ ಮೀಟಿಂಗ್. ಅವಶ್ಯವಾಗಿ ಉತ್ಸಾಹದಿಂದ ಏಕಾದಶಿ ಉಪವಾಸವನ್ನ ಮಾಡಿ ಪ್ರತಿಯೊಬ್ಬ ಪುರುಷರು ಸ್ತ್ರೀಯರು ಬರಬೇಕು. ಯಾರು ಏಕಾದಶಿ ಉಪವಾಸ ಮಾಡಿದ್ದೀರೋ ಅವರ ಧೈರ್ಯದಿಂದ ನಾವು ಮಾಡಿದ್ದೇವೆ ಅಂತೇಳಿ, ಮಾಡದೇ ಇದ್ದವರು ಮಾಡಿಲ್ಲ ಅಂತೇಳಿ, ಇದೇ ಮೊದಲನೇ ಕೆಲಸ ಬಂದಿದ್ದು. ಇಂತಹ ಅಂತರ್ದೀಕ್ಷೆ ಹಾಗೂ ಬಾಹ್ಯದೀಕ್ಷೆ ಇವುಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ಬಾಹ್ಯದೀಕ್ಷೆ ನಿತ್ಯದಲ್ಲಿ ದೇವರಿಗೆ ಅರ್ಪಿತವಾದದ್ದನ್ನ ತಿನ್ನಿ, ಗೋಪೀಚಂದ್ರ ನಾಮಮುದ್ರಾ ಧಾರಣೆ ಮಾಡಿ, ಏಕಾದಶಿ ಉಪವಾಸ ಮಾಡಿ, ಆಮೇಲೆ ಅಂತರ್ದೀಕ್ಷೆ ಏನು ಅಂತ ಪವಿತ್ರವಾದ ಏಕಾದಶಿಯಿಂದ ಶುದ್ಧವಾದಂತಹ ನಿಮ್ಮ ಮನಸ್ಸಿನಲ್ಲಿ ಆ ಅಂತರ್ದೀಕ್ಷೆಯ ಬಗ್ಗೆ ಮುಂದಿನ ಬಾರಿ ತಿಳಿಸೋಣ. ಇದಕ್ಕೂ ಮಧ್ಯದಲ್ಲಿ ಒಂದು ದೊಡ್ಡ ಗಂಡಾಂತರ ಇದೆ. ಕೃಷ್ಣಾಷ್ಟಮಿ ಬರುತ್ತದೆ, ಪಟ್ಟುಂಬ ಕೃಷ್ಣಾಷ್ಟಮಿ ಕತ್ತರಿಸಿ ಹೊಡೆದು ಏಕಾದಶಿ ಉಪವಾಸ ಮಾಡಬೇಡಿ. 12 ವರ್ಷ ಮಾಡಿದ ಏಕಾದಶಿ ಉಪವಾಸ ಇನ್ನು ಮುಂದೆ ಮಾಡುವುದು, ಹಿಂದೆ ಮಾಡಿದ್ದೆಲ್ಲ ಹಾಳಾಗಿ ಹೋಗ್ತದೆ. ಕೃಷ್ಣಾಷ್ಟಮಿ ತಿಂದ್ರೆ ಕೃಷ್ಣಾಷ್ಟಮಿನೂ ಉಪವಾಸ ಮಾಡಬೇಕು, ಏಕಾದಶಿಯೂ ಉಪವಾಸ ಮಾಡಿಕೊಂಡು ಬರಬೇಕು. ನೀವಿಷ್ಟು ಉತ್ಸಾಹದಿಂದ ನಮಗೆ ನಕ್ಕು ಪ್ರೋತ್ಸಾಹನೆ ಕೊಟ್ಟದ್ದಕ್ಕೆ ಇನ್ನೊಂದು ಉಪವಾಸವನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀವಿ.